ಸೊ ನಾನು ಈ ಸಿನಿಮಾ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದೀನಿ. ಮುಂಚೆಯಿಂದನು ಅಷ್ಟೇ, ಕತೆ ಕೇಳಿದಾಗಿಂದನು ನಾನು ಈವನ್ ಕತೆ ಒಪ್ಕೊಳ್ಳೋದು ನನಗೆ ಎಕ್ಸೈಟ್ ಆದರೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್, ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿದ್ದೀವಿ ಅಂತ ನನಗೆ ನಂಬಿಕೆ ಇದೆ. ಆ್ಯಂಡ್ ಅದು ಎಷ್ಟು ಜನ ನೋಡಿದ ಮೇಲೆ ನಮಗೆ ಗೊತ್ತಾಗೋದು ಅದು ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ, ಸಿನಿಮಾ ಹೇಗಿದೆ ಅಂತ. ಬಟ್ ಈ ಥರ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಐ ಆಮ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಆ ಥರ ಮಾತಾಡ್ತಾ ಇರೋರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಟು ವಿಂಡೋ ಸೀಟಲ್ಲಿ ತುಂಬ ಎಕ್ಸ್ಪೀರಿಯೆನ್ಸಸ್ ಇದೆ ನಂದು, ಬಿಕಾಸ್ ನಾನು ರಂಗಿತರಂಗ ಮಾಡುವಾಗ ಅಂದರೆ ಬಿಫೋರ್ ರಂಗಿತರಂಗ ಎಸ್ ಎ ಪಿ ಐ ಮೀನ್ ಕಟ್ ಮಾಡ್ತಿರಲ್ಲ ಅಂದರೆ ಕಂಪ್ನಿ ಹೆಸರು ಹೇಳೋದು ಬೇಡ. ಸೊ ಬಿಫೋರ್ ರಂಗಿತರಂಗ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿ ಮೈಸೂರಲ್ಲಿ ನಮ್ಮ ತಂದೆ ತಾಯಿ ಇರೋದು, ಸೊ ಎವ್ರಿ ವೀಕೆಂಡ್ ಟ್ರಾವೆಲ್ ಮಾಡ್ತಾ ಇದ್ದೆ ಮೈಸೂರಿಗೆ. ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ, ಆವಾಗ ಮೆಜೆಸ್ಟಿಕ್ಕಿಂದ ಬಸ್ ಇರ್ತಾ ಇತ್ತು, ಈಗ ಐ ಥಿಂಕ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಇದೆ ಮೈಸೂರಿಗೆ. ಸೊ ವಿಂಡೋ ಸೀಟಲ್ಲಿ ಕೂತ್ಕೋಬೇಕು ಅಂತ ಫುಲ್ ಎಲ್ಲ ಸರ್ಕಸ್ ಮಾಡಿ ಎಲ್ಲ ಮಾಡಿ ಒಳಗಡೆ ಹೋದರೆ ಸೀಟೇ ಸಿಗ್ತಾ ಇರಲಿಲ್ಲ, ನಿಂತ್ಕೊಂಡು ಹೋಗ್ತಾ ಇದ್ವಿ. ಸೊ ಅವಾಗ ನನ್ನ ಫ್ರೆಂಡ್ ಒಂದು ಐಡಿಯಾ ಕೊಟ್ಟ, ಯಾಕೆ ನಾವು ಟ್ರೈನಲ್ಲಿ ಜರ್ನಿ ಮಾಡಬಾರ್ದು, ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗ್ಬೋದು ಅವಾಗ ಸೀಟ್ ಸಿಗುತ್ತೆ ಅಂತ. ಸೊ ಸರಿ ಅಂದ್ಕೊಂಡು ಟ್ರೈನ್ ಸೀಟ್ ಬುಕ್ ಮಾಡಿದ್ವಿ. ಆ್ಯಂಡ್ ಹೆಂಗೂ ಬುಕ್ ಆಗಿದೆಯಲ್ಲ, ಲಾಸ್ಟ್ ಮಿನಿಟ್ ಹೋದರೆ ನಡೆಯುತ್ತೆ ಅಂತ. ಲಾಸ್ಟ್ ಮಿನಿಟ್ ಹೋದರೆ ಫುಲ್ ಜನ, ನಾವು ಬುಕ್ ಮಾಡಿದ್ದೀವಲ್ಲ ಸೀಟ್ ಖಾಲಿನೇ ಕಾಣಿಸ್ತಾ ಇಲ್ಲ ಅಂತ, ಇರಲಿ ನೋಡೋಣ ಅಂತ ನೋಡ್ಕೊಂಡು ಹೋದ್ವಿ, ನಂಬರು ಕಾಣಿಸ್ತು. ನಾವು ಅಲ್ಲಿ ಆಲ್ರೆಡಿ ಯಾರೋ ಕೂತಿದ್ರು, ನಾವು ಇದು ನಮ್ಮ ಸೀಟ್ ಅಂತ ಹಿಂಗೆ ತೋರಿಸಿದ್ವಿ. ಓ ನಿಮ್ದ ಬನ್ನಿ ಅಂತ ಅಂದರು. ಸೊ ಆ ಥರ ಅಂದರೆ ಆ ಥರ ಎಕ್ಸ್ಪೀರಿಯೆನ್ಸಸ್ ತುಂಬ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಜರ್ನಿ ಮಾಡುವಾಗ ಮ್ಯೂಸಿಕ್ ಕೇಳೋದು ತುಂಬ ಇಷ್ಟ, ಮ್ಯೂಸಿಕ್ ಕೇಳೋದಕ್ಕಿಂತ ಹಾಡೋದು ಇನ್ನೂ ಇಷ್ಟ. ಚೆನ್ನಾಗಿ ಹಾಡ್ತೀನಿ ಅಂತಲ್ಲ ನನಗಿಷ್ಟ, ಕೇಳಿಸ್ಕೊಳ್ಳೋರು ಅದು ಅವ್ರ ಕಷ್ಟ, ನಾನೇನು ಮಾಡೋಕ್ಕಾಗಲ್ಲ. ಬಟ್ ಅನೂಪ್ ಮತ್ತು ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಮ್ಮ ತಂದೆ ಏನು ಮಾಡೋರು ಅಂದರೆ ನಾವು ಟ್ರಾವೆಲ್ ಮಾಡುವಾಗ ಹಾಡಿಸ್ತಾ ಇದ್ರು. ಅಂದರೆ ನಮ್ಮ ತಂದೆ ಚೆನ್ನಾಗಿ ಹಾಡ್ತಾರೆ, ಅನೂಪ್ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ನಮ್ಮ ತಂದೆ ಹಾಡೋದ್ರಿಂದನೇ ನಮಗೆ ತುಂಬ ಹಳೆ ಹಾಡುಗಳೆಲ್ಲ ಗೊತ್ತಿರೋದು. ಸೊ ಅಂತ್ಯಾಕ್ಷರಿ ಹಾಡ್ತಾ ಇದ್ವಿ, ಆಮೇಲೆ ಈಗ ಹಾಡುಗಳು ಅವಾಗ ಯಾವ್ಯಾವುದು, ಈಗ ರಣಧೀರ, ಪ್ರೇಮಲೋಕ, ಇದ್ರದ್ದು ಎ ಸೈಡು ಬಿ ಸೈಡು ಅಂದ್ಕೊಂಡು ಮ್ಯೂಸಿಕ್ಕಿಂದ ಹಿಡಿದು ಎಲ್ಲನೂ ಹಾಡ್ತಾಯಿದ್ರು ಅನೂಪ್. ಸೊ ಜೊತೆಗೆ ಸೇರ್ಕೊಂಡು ನಾನು ಹಾಡ್ತಾ ಇದ್ದೆ. ಇವತ್ತಿಗೂ ಅಷ್ಟೇ, ನಾನು ಅನೂಪ್ ನಮ್ಮ ತಂದೆ ಕಾರಲ್ಲಿ ಹೋಗ್ತಾಯಿದ್ರೆ ಕ್ಯಾಸೆಟ್ ಹಾಕೋದು ಸಿ ಡಿ ಹಾಕೋ ಇದೇ ಇಲ್ಲ, ನಾವೇ ಹಾಡೋದು ಆ್ಯಂಡ್ ವಿತ್ ಮ್ಯೂಸಿಕ್ಕೇ ಹಾಡೋದು. ಇಲ್ಲ ಅಂದರೆ ವಿಂಡೋ ಸೀಟ್ ಟ್ರಾವೆಲ್ ಬೇಸ್ಡ್ ಫಿಲ್ಮ್ ಅಲ್ಲ. ಇದರಲ್ಲಿ ಏನಂದರೆ ನಾನು ರಘು ಅನ್ನೋ ಒಂದು ಪಾತ್ರನ ಪ್ಲೇ ಮಾಡ್ತಾಯಿದ್ದೀನಿ, ಅವನೊಬ್ಬ ಮ್ಯೂಸಿಷಿಯನ್ನು. ಆ್ಯಂಡ್ ಅವನು ತಾಳ್ಗುಪ್ಪ ಅನ್ನೋ ಒಂದು ಊರಲ್ಲಿ ಇರ್ತಾನೆ ಕೆಲಸಕ್ಕೆ ಅಂತ, ಬೇರೆಯವ್ರಿಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಆ ಟ್ರಾವೆಲ್ ಮಾಡುವಾಗ ಅವ್ನಿಗೆ ಯಾವಾಗಲೂ ವಿಂಡೋ ಸೀಟೇ ಬೇಕು, ಅಲ್ಲಿ ಯಾರೇ ಕೂತಿದ್ರು ಎದ್ದು ಕೂರಿಸಿ ಅಲ್ಲಿ ಕೂತ್ಕೋತಾನೆ. ಇದು ಯಾಕೆ ಅಂದರೆ ಥ್ರೂ ವಿಂಡೋ ಸೀಟಿಂದ ಅವನೊಂದು ಹುಡುಗಿನ ನೋಡಿ ಅವನಿಗೆ ಲವ್ ಆಗಿರುತ್ತೆ ಒಂದು ಮನೆಯಲ್ಲಿ. ಯಾವಾಗಲೂ ಆ ಹುಡುಗಿ ನಿಂತಿರ್ತಾಳೆ, ಇವನು ನೋಡ್ತಾ ಇರ್ತಾನೆ, ಅವನಿಗೆ ಲವ್ ಆಗಿರುತ್ತೆ. ಸೊ ಆ ಇದು ಬಿಗಿನಿಂಗ್ ಆಫ್ ದ ಫಿಲ್ಮಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಬಟ್ ಆ ಹುಡುಗಿ ಯಾರು, ಅವ್ರು ಅವಳು ಹೇಗೆ, ಅವಳ ನೇಚರ್ ಏನು, ಏನೂ ಗೊತ್ತಿಲ್ಲ ಅವನಿಗೆ, ಜಸ್ಟ್ ನೋಡಿ ಲವ್ ಆಗಿದೆ ಅಷ್ಟೇ. ಐ ಥಿಂಕ್ ತುಂಬ ಹುಡುಗರಿಗೆ ಆ ಥರ ಆಗಿರುತ್ತೆ, ಬಟ್ ಆ ಹೇಳೋ ಧೈರ್ಯ ಇವನಿಗಿರಲ್ಲ. ಸೊ ಅಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಆಮೇಲೆ ಸ್ಲೋಲಿ ಅದೊಂದು ಮರ್ಡರ್ ಮಿಸ್ಟ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಏನೇ ಥ್ರಿಲ್ಲಿಂಗ್ ಮೂಮೆಂಟ್ಸ್ ಇದ್ದರೂ, ಕ್ಯೂರಿಯಾಸಿಟಿ ಹುಟ್ಸೋ ಅಂಥ ಮೂಮೆಂಟ್ಸ್ ಇದ್ದರೂ, ಇಟ್ ಇಸ್ ಅ ಲವ್ ಸ್ಟೋರಿ. ಅಂದರೆ ದ ಇಮೋಷನ್ ಆಫ್ ದ ಫಿಲ್ಮ್ ಒಂದು ಲವ್ ಸ್ಟೋರಿ. ಆ್ಯಂಡ್ ರಘು ಅನ್ನೋ ಪಾತ್ರ ಏನೇನು ಅನುಭವಿಸ್ತಾನೆ ಆ ಥ್ರೂ ಔಟ್ ದ ಫಿಲ್ಮ್, ನನಗನ್ಸೋದು ಜನ ಅದಕ್ಕೆ ತುಂಬ ಸಿಂಪತೈಸ್ ಮಾಡ್ತಾರೆ ಆ ಕ್ಯಾರೆಕ್ಟರ್ ಜೊತೆ ಅಂತ. ಸಿನಿಮಾದಲ್ಲಿ ರಘು ಯಾರನ್ನ ನೋಡಿ ಪ್ರೀತಿ ಮಾಡ್ತಾನೆ ಅನ್ನೋದು ನೀವು ಸಿನಿಮಾ ನೋಡ್ಬೇಕು, ಅದಕ್ಕೆ ನಾವು ಹೇಳಲ್ಲ. ಬಟ್ ರೊಮ್ಯಾನ್ಸ್ ಅನ್ನೋದು ಇದು ಮೋರ್ ಆಫ್ ಒನ್ ಸೈಡೆಡ್. ಇಡೀ ಸಿನಿಮಾ ನಾವು ಮೆಜಾರಿಟಿ ಆಫ್ ದ ಫಿಲ್ಮ್ ಶೂಟ್ ಮಾಡಿರೋದೇ ಸಾಗರ ಅದ್ರ ಸುತ್ತ. ಇವನ್ ಮನೆ ಇರೋದು ತಾಳ್ಗುಪ್ಪಲ್ಲಿ, ಸಾಗರದಲ್ಲಿ ರೆಸಾರ್ಟ್ ಇರೋದು. ಸೊ ನಾವು ಎಲ್ಲೋ ಬ್ಯಾಂಗ್ಳೂರಲ್ಲಿ ನಡೆಯುವಂಥ ಕತೆ ಅಲ್ಲ ಇದು, ಸಾಗರ ತಾಳ್ಗುಪ್ಪದಲ್ಲಿ ನಡೆಯುವಂಥ ಕತೆನೆ. ಶೂಟಿಂಗು ಅಲ್ಲೇ ಮಾಡಿರೋದು. ಕೆಲವು ಟ್ರೈನ್ ಪೋರ್ಷನ್ಸ್ನ ನಾವು ರಾಮೋಜಿ ಫಿಲ್ಮ್ ಸಿಟಿಲಿ ಮಾಡಿದ್ದೀವಿ. ಆ್ಯಂಡ್ ಇದು ನಮಗೆ ಒಂದು ಮನೆ ಬೇಕಿತ್ತು, ಅದರ ಪಕ್ಕ ಟ್ರ್ಯಾಕ್ ಹೋಗುವಂಥ ಒಂದು ಲೊಕೇಶನ್ ಬೇಕಿತ್ತು. ಅದು ಎಲ್ಲೂ ನಮಗೆ ಬೇಕಾದಾಗೆ ಲೈವ್ ಲೊಕೇಶನ್ ಸಿಗಲಿಲ್ಲ. ಅದಕ್ಕೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಮನೆ ಸಿಕ್ತು, ಅಲ್ಲಿ ನಾವು ಆ ಸೆಟ್ ಎಲ್ಲ ಹಾಕಿ ಟ್ರ್ಯಾಕ್ ಎಲ್ಲ ಹಾಕಿ
ಅಲ್ಲಿ ಶೂಟ್ ಮಾಡಿದ್ವಿ. ಅಂದರೆ ವಿಂಡೋ ಸೀಟಲ್ಲಿ ಮುಂಚೆಯಿಂದಾನು ಟ್ರಾವೆಲ್ ಮಾಡಬೇಕು ಯಾರೇ ನಾನು ಅಂತಲ್ಲ, ಎಲ್ಲರಿಗೂ ವಿಂಡೋ ಸೀಟೇ ಬೇಕು. ಆ್ಯಂಡ್ ರೈಟ್ ಫ್ರಮ್ ಏರೋಪ್ಲೇನಿಂದ ಹಿಡಿದು ಈವನ್ ಆಟೋದಲ್ಲಿ ನಾವು ಹೋಗುವಾಗಲೂ ಒಬ್ಬನೇ ಕೂತಿದ್ರು, ಎಡ್ಜಲ್ಲಿ ಕೂತ್ಕೊಂಡು ಗಾಳಿ ಬೀಸ್ತಾ ಇರುತ್ತೆ, ಅದನ್ನು ಎಂಜಾಯ್ ಮಾಡಿಕೊಂಡೇ ಹೋಗೋದು. ಸೊ ವಿಂಡೋ ಸೀಟಲ್ಲಿ ಈಗಲೂ ಕಾರಲ್ಲಿ ಕೂತರು ವಿಂಡೋ ಸೀಟು, ಎಲ್ಲಿ ಕೂತರು ವಿಂಡೋ ಸೀಟ್. ಮರ್ಡರ್ ಮಾಡೋರ್ನ ನಾನು ಹುಡುಕ್ತಾ ಇರ್ತೀನಿ. ಸೊ ಅದು ಯಾರು ಮರ್ಡರ್ ಆಗ್ತಾರೆ, ಯಾರು ಮಾಡ್ತಾರೆ ಅಂತ ಅಫ್ಕೋರ್ಸ್ ಫಿಲ್ಮ್ ಎಂಡಲ್ಲೇ ಗೊತ್ತಾಗೋದು. ಬಟ್ ಯಾರು ಆಗ್ತಾರೆ ಆ್ಯಂಡ್ ಆಗೋದ್ರಿಂದ ಇವನ್ ಲೈಫಲ್ಲಿ ಏನೇನು ಇದಾಗುತ್ತೆ, ಚೇಂಜಸ್ ಆಗುತ್ತೆ, ಆ್ಯಂಡ್ ಇವನ್ ಯಾವ ರೀತಿ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಾನೆ, ಆ್ಯಂಡ್ ಅವ್ನಿಗೆ ಯಾರ್ಯಾರು ಅಡ್ಡ ಬರ್ತಾರೆ, ಇದು ಕತೆ. ಬಟ್ ನಾನು ಹೇಳಿದಾಗೆ ದ ಕೋರ್ ಆಫ್ ದ ಫಿಲ್ಮ್ ಇಸ್ ಅ ಲವ್ ಸ್ಟೋರಿ. ಸೊ ಜುಲೈ 1st ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ವಿಂಡೋ ಸೀಟ್. ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವು ಈಗ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಜರ್ನಿ ಮಾಡುವಾಗ ಮ್ಯೂಸಿಕ್ ಕೇಳಿಕೊಂಡು ಆಚೆ ನೇಚರ್ ನೋಡಿಕೊಂಡು ಎಲ್ಲ ಹೋಗ್ತಾ ಇರ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಆ ಎಕ್ಸ್ಪೀರಿಯನ್ಸಸ್ ನಿಮಗೆ ಈ ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಆಗುತ್ತೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ, ಎರಡು ತುಂಬ ಒಳ್ಳೆ ಸಾಂಗ್ಸ್ ಇದೆ, ಆ್ಯಂಡ್ ವಿಘ್ನೇಶ್ ಅವರ ಕ್ಯಾಮ್ರಾ ವರ್ಕ್ ಇದೆ, ಶೀತಲ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ಒಂದು ಒಳ್ಳೆ ಕತೆ ಇದೆ. ಆ್ಯಂಡ್ ಜಾಕ್ ಮಂಜು ಸರ್, ಇದು ನನ್ನ ಎರಡನೇ ಸಿನಿಮಾ ಅವರ ಜೊತೆ, ವಿಂಡೋ ಸೀಟ್ ಹಾಗೂ ವಿಕ್ರಾಂತ್ ರೋಣ ಎರಡು ಸಿನಿಮಾನು ಅವರೇ ಪ್ರೊಡ್ಯೂಸ್ ಮಾಡಿರೋದು. ಸೊ ಅವರ ಪ್ರೊಡಕ್ಷನಲ್ಲಿ ಯೂಶ್ವಲಿ ಕತೆಗೆ ಎಂಫಸೈಸ್ ಮಾಡಿ ಪ್ರೊಡ್ಯೂಸ್ ಮಾಡುವಂಥ ಪ್ರೊಡ್ಯೂಸರ್ ಅವರು. ಸೊ ಒಂದು ಒಳ್ಳೆ ಸಿನಿಮಾನ ನೀವು ಖಂಡಿತ ವೀಕ್ಷಿಸ್ಬೋದು ಥಿಯೇಟರಿಗೆ ಬಂದರೆ. ಸೊ ಜುಲೈ 1st ಈ ಸಿನಿಮಾ ಥಿಯೇಟರಲ್ಲೇ ಬಂದು ನೋಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು.